ಇತ್ತೀಚೆಗೆ ನಂದಿ ಬೆಟ್ಟದಲ್ಲಿ ಇತಿಹಾಸ ತಜ್ಞ ಕೆನಡಿ ಅವರು ಸಂಶೋಧನೆ ನಡೆಸುತ್ತಿದ್ದಾಗ ಅಚಾನಕ್ ಆಗಿ ಅಷ್ಟಧಾತು ವಿಗ್ರಹವೊಂದು ಸಿಕ್ಕಿತು. ಅದನ್ನ ಪುರಾತತ್ವ ಇಲಾಖೆಗೆ ಒಪ್ಪಿಸಬೇಕು ಎನ್ನುವಷ್ಟರಲ್ಲಿ ಕಳ್ಳರು ಅದನ್ನ ದೋಚಿದ್ದಾರೆ. ಪೀಠ್ಗೆ ಸಾಕು, ನೇರವಾಗಿ ವಿಷಿಕ್ ಬಾ. ಇದಪ್ಪ ವ್ಯವಹಾರಸ್ಥನ ಲಕ್ಷಣ ಅಂದ್ರೆ, ಗೋರಿ ಮೇಲೆ ಹೂ ಅರಳಿದೆ ಅಂತ ಹೂಗೆ ಹೆಣದ ವಾಸನೆ ಬರಲ್ಲ, ಹೂ ಹೂವಾಗೆ ಇರುತ್ತೆ, ಹಣನೂ ಹಾಗೆ. ಅದ್ದಿಂತರ ಆಕಾಶದಲ್ಲಿ ಹಾರಾಡ್ಬೇಕು ಅಂತ ಆಸೆ ಪಟ್ಟು ತಿಪ್ಪೆ ಕೆರೆಯೋ ಕೋಳಿ ಸವಾಸ ಮಾಡ್ಬಿಟ್ಟೆ. ನಮ್ಮವ್ರು ಬೇಡ, ಹೊರಗ್ನವ್ರಿಗೆ ಈ ಡೀಲ್ ಕೊಟ್ಬಿಟ್ಟು ಅವನ್ನ ಕಿಡ್ನಾಪ್ ಮಾಡ್ಸೋಣ. ಇಬ್ರು ಹುಡುಗರು ಇದಾರಣ್ಣ. ನಂಬಿಕಸ್ತ್ರ 100% ಅಣ್ಣ, ಡೌಟೇ ಬೇಡ. ಏನಿದ್ರು ಫ್ರೆಂಡ್ಸ್ ಒಂಥರ ಸೆಟ್ ದೋಸೆ ಇದ್ದಂಗೆ ಯಾವಾಗ್ಲೂ ಅಂಟ್ಕೊಂಡೇ ಇರ್ತೀವಿ. ಹಣ ಆಡು ಮುಟ್ಟದ ಸೊಪ್ಪಿಲ್ಲ, ನಾವಿಬ್ರು ಮಾಡದೇ ಇರೋ ಕೆಲಸ. ಕಿಡ್ನಾಪ್ ಮಾಡ್ತಾರಣ್ಣ ಅವರು? ಪಕ್ಕ ಮಾಡ್ತಾರಣ್ಣ, ಹುಡುಗರು ನೋಡಕಂಗ ಅವ್ರು ಅಷ್ಟೇ ನಂಬಿಕಸ್ತ್ರು. ನೀನು ಒಳ್ಳೆ ಕೆಲಸ ಮಾಡೋದು ನಾನ್ ಕಾಣ್ದೆ ಕಲ್ಕೊಳ್ಳ. ಕಿಡ್ನಿ ಲಿವರ್ ಏನ್ ಬೇಕು ಹೇಳೋಣ, ಈಗ್ಲೇ ಫೋನ್ ಮಾಡಿ ಕರ್ಸ್ಬಿಡ್ತೀನಿ. ಎಷ್ಟ್ ಜನ ಬೇಕು, ಎಲ್ಲಿಗ್ ಬೇಕು, ಯಾವಾಗ ಬೇಕು ಹೇಳೋಣ, ಈಗ್ಲೇ ಫೋನ್ ಮಾಡ್ಬಿಡ್ತೀನಿ. ಅಲ್ಲೋ, ಕಿಡ್ನಾಪ್ ಮಾಡ್ಬೇಕು. ಆಗಲ್ಲ ಅಣ್ಣ, ಒಪ್ಕೊಳ್ಳೋ ನಾಗಣ್ಣ ಅಷ್ಟು ಪ್ರೀತಿಯಿಂದ ಕರ್ಕೊಂಡ್ ಬಂದವ್ರೆ, ನೀನ್ ಒಪ್ಕೊಂಡಿಲ್ಲ ಅಂದ್ರೆ ಮಕ್ಕಳ ನೀವೇನ್ ತಲೆ ಕಟ್ಟಿದ್ರಿ ಅಣ್ಣ? ಆ ನಮ್ಮ ಮಗ ಎಲ್ಲ ಇದ್ರೆ ತಗೊಂಡ್ಬಿಡ್ತೀನಣ್ಣ. ನಿನ್ನ ಪುಂಗಾಣಿ ಕೆಳಗ್ ಬಂದಿಲ್ಲ ನಾನು, ನನ್ ಲೆಟ್ರಿಂಗ್ ಹೋಗ್ಬಿಟ್ಟು ನೀರೇ ಹಾಕಲ್ಲ. ಆಂತರ್ಯದ ಅಂತರಾಳದಲ್ಲಿ ಅದೇನೋ ತೃಪ್ತಿ, ಎಂತಹ ಶಾಂತಿ. ತಿಗಾಮಚ್ಕೊಂಡು ಆಗ್ರಹ.